ಮಾಜಿ ಎಂಎಲ್ಸಿ ಕೆಬಿ ಶರಣಪ್ಪ ಬಿಜೆಪಿಗೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಿಜೆಪಿ ನಾಯಕರ ವರ್ತನೆಗೆ ಅವರು ಬೇಸತ್ತಿದ್ದಾರಂತೆ, ಹೀಗಾಗಿ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉಮೇಶ್ ಜಾಧವ್ಗೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಗೊಂಡಿರುವಂತಹ ಕೆಬಿ ಶರಣಪ್ಪ ಅವರು ತಮ್ಮನ್ನು ಸಂಪರ್ಕಿಸಿಲ್ಲ, ಜಾಧವ್ಗೆ ಟಿಕೆಟ್ ಕೊಡಬೇಕಾದ್ರೆ ತಮ್ಮನ್ನು ಸಂಪರ್ಕಿಸಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಕೊಟ್ಟು ಬಿಜೆಪಿಗೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಉಮೇಶ್ ಜಾಧವ್ ಅವರ ಪಾರ್ಟಿ ಸೇರ್ಪಡೆಗೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಕ್ಕೆ ಒಳಗಾಗಿರುವಂತಹ ಬಿಜೆಪಿ ಮುಖಂಡ ಕೆಬಿ ಶರಣಪ್ಪ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರೋಕೆ ಮುಂದಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ಅಧಿಕೃತವಾಗಿ ಇನ್ನಷ್ಟೇ ಇದನ್ನು ಅವರು ಸ್ಪಷ್ಟಪಡಿಸಬೇಕಾಗಿದೆ, ಯಾವ ಕಡೆಗೆ ಹೋಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನುವಂಥ ಒಂದು ಪಾಸಿಬಿಲಿಟೀಸ್ ಈಗ ಕಾಣಿಸ್ತಾ ಇದೆ. ಡಾಕ್ಟರ್ ಜಾಧವ್ ಅವರನ್ನು ಬಿಜೆಪಿಗೆ ಸೇರಿಸಬೇಕಾದ್ರೆ ನಮ್ಮನ್ನು ಸಂಪರ್ಕಿಸಿಲ್ಲ, ಒಂದು ಮಾತು ಕೇಳಿಲ್ಲ ಅನ್ನುವಂಥದ್ದು ಇವರ ಅಸಮಾಧಾನಕ್ಕೆ ಕಾರಣ ಅಂತ ಈಗ ಹೇಳಲಾಗ್ತಾ ಇರುವಂತಹ ವಿಚಾರ. ಇದಕ್ಕೆ ಬೇಸತ್ತು ಹೋದಂಥ ಕೆಬಿ ಶರಣಪ್ಪ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಸಂಜಯ್, ಕೆಬಿ ಶರಣಪ್ಪ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಅವರಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಕನ್ಫರ್ಮ್ ಆಯ್ತಾ ಈಗ ಕಾಂಗ್ರೆಸ್ ಸೇರ್ತಾ ಇರುವಂಥದ್ದು? ಏನೆಲ್ಲ ಕಾರಣಗಳಾಯಿತು ಇವರು ಪಾರ್ಟಿಯನ್ನು ಬಿಟ್ಟು ಹೋಗೋಕ್ಕೆ, ಇಷ್ಟು ವರ್ಷ ಇದ್ದವರು ಹಿರಿಯರು, ಏನಾಯಿತು ಅಂತ? ಅಮರ್ ಪ್ರಸಾದ್, ಕೆಬಿ ಶರಣಪ್ಪ ಹಿರಿಯ ರಾಜಕಾರಣಿ ಆಗಿದ್ರು, ಮೊದಲು ಕಮ್ಯುನಿಸ್ಟ್ ಪಾರ್ಟಿಯಿಂದ ಹಿಡಿದು JDS, ನಂತರ ಅವರು ಬಿಜೆಪಿನ ಸೇರ್ಕೊಂಡಿದ್ರು. ಬಿಜೆಪಿ ಸೇರಿದ ನಂತರ ರಾಜ್ಯಸಭಾ ಸದಸ್ಯರಾಗಿದ್ರು, ಮತ್ತು ಜೊತೆಗೆ ಹಿಂದಿನ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ರು. ಸುಮಾರು ಹಿರಿಯ ರಾಜಕಾರಣಿ ಆಗಿದ್ದಂತ ಕೆಬಿ ಶರಣಪ್ಪನವರು ಇದೀಗ ದಿಢೀರ್ನೇ ಅಂದ್ರು ಬಿಜೆಪಿಗೆ ಗುಡ್ ಬೈ ಹೇಳಲು ನಿರ್ಧಾರ ಮಾಡಿದ್ರು ಅನ್ನೋ ಒಂದು ಮಾಹಿತಿನ ಸ್ವತಃ ಕೆಬಿ ಶರಣಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ನಾನು ಅನೇಕ ವರ್ಷಗಳಿಂದ ಬಿಜೆಪಿಯಲ್ಲಿ ಇದ್ದೆ, ಆದ್ರೆ ಬಿಜೆಪಿಗೆ ಇವತ್ತು ಗುಡ್ ಬೈ ಹೇಳ್ತಾ ಇದ್ದಾನೆ, ಮುಂದೆ ನನ್ನ ರಾಜಕೀಯ ನಿರ್ಧಾರವನ್ನ ಕೆಲವೇ ದಿನಗಳಲ್ಲಿ ನಿರ್ಧರಿಸ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಪರೋಕ್ಷವಾಗಿ ನಾನು ಕಾಂಗ್ರೆಸ್ಗೆ ಸೇರೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನ ಲೋಕಲ್ ಬೆಂಬಲಿಸುವುದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಅವರು ಬಿಜೆಪಿಗೆ ಬಿಡ್ಲಿಕ್ಕೆ ಹೇಳ್ತಾ ಇರೋ ಕಾರಣಗಳಂತಂದ್ರೆ, ಪಕ್ಷದಲ್ಲಿ ಯಾವುದನ್ನು ಕೂಡ ಚರ್ಚಿಸದೆ ಎಲ್ಲವೂ ಕೂಡ ಏಕಮುಖವಾಗಿ ನಿರ್ಧಾರವನ್ನ ಕೈಗೊಳ್ಳಲಾಗ್ತದೆ ಅನ್ನೋದೊಂದು ಆರೋಪವನ್ನ ಕೆಬಿ ಶರಣಪ್ಪನವರು ಮಾಡ್ತಾ ಇರೋದಂತದ್ದು. ಯಾಕಂತಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಟಿಕೆಟ್ ಅನ್ನ ಡಾಕ್ಟರ್ ಉಮೇಶ್ ಜಾಧವ್ಗೆ ನೀಡಲಾಗ್ತದೆ. ಉಮೇಶ್ ಜಾಧವ್ ಪಕ್ಷಕ್ಕೆ ಆಗಮಿಸುವುದ್ರ ಜೊತೆಗೆ ಅವರಿಗೆ ಟಿಕೆಟ್ ನೀಡುವ ಸೇರಿದಂತೆ ಅನೇಕ ಬೆಳವಣಿಗೆಗಳ ಬಗ್ಗೆ ಯಾವೊಬ್ಬ ಸ್ಥಳೀಯ ನಾಯಕರ ಜೊತೆಯೂ ಕೂಡ ಕಾಂಗ್ರೆಸ್ನ ನಾಯಕರು ಚರ್ಚೆ ಮಾಡಿಲ್ಲ, ಬದಲಾಗಿ ಅವರ ನಿರ್ಧಾರಗಳನ್ನ ಸ್ಥಳೀಯ ನಾಯಕರ ಮೇಲೆ ಹೇರುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ನಮಗೆ ಪಕ್ಷದಲ್ಲಿ ಯಾವುದೇ ಒಂದು ಬೆಲೆ ಸಿಗ್ತಾ ಇಲ್ಲ, ಸ್ಥಳೀಯ ಮಟ್ಟದಲ್ಲಿ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ. ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರು ಎಲ್ಲ ಒಂದು ನಿರ್ಧಾರಗಳನ್ನ ಕೈಗೊಂಡು ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿ ಬೆಲೆ ಇಲ್ಲದ ಏನೋ ಯಾವುದೇ ಒಂದು ನಿರ್ಧಾರಗಳನ್ನ ಚರ್ಚಿಸಿ ನಿರ್ಧಾರಗಳನ್ನ ಅಂದ್ರೆ ಯಾವುದೇ ಒಂದು ತೀರ್ಮಾನಗಳನ್ನ ಚರ್ಚಿಸಿ ಕೈಗೊಳ್ಳದೆ ಇರೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳಾಗ್ತದೆ. ಹೀಗಾಗಿ ನಾನು ಬಿಜೆಪಿಗೆ ಬಿಡ್ತೇನೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪರೋಕ್ಷವಾಗಿ ಅವರು ಕಾಂಗ್ರೆಸ್ಗೆ ಬೆಂಬಲಿಸುವಂತ ಸಾಧ್ಯತೆಗಳನ್ನು ಕೂಡ ಅಲ್ಲಗಳು ಅಂತಿಲ್ಲ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ಬಿಜೆಪಿ ಡಾಕ್ಟರ್ ಉಮೇಶ್ ಯಾದವ್ ಅವ್ರನ್ನ ಕಾಂಗ್ರೆಸ್ ಅನ್ನು ಸೆಳ್ಕೊಂಡಿದೆ. ನಾವು ಕೂಡ ಸುಮ್ಮನೆ ಇರೋದಿಲ್ಲ, ನಾವು ಕೂಡ ರಾಜಕಾರಣಿಗಳೇ, ಅನೇಕ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಮಾಹಿತಿಯನ್ನ ನೀಡಿದ್ರು. ಇದೀಗ ಅನೇಕರು ಬಿಜೆಪಿಗೆ ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬೆಂಬಲಿಸ್ತಾರೆ ಅನ್ನೋ ಮಾತುಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸಂಜಯ್.